ಎಲ್ಲರಿಗೂ ಶುಭ ವಂದನೆಗಳನ್ನು ತಿಳಿಸುತ್ತಾ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವು ಬರಲಿ ಅಧ್ಯಾಯ ಆರು ಸುಗ್ಗಿಯ ಕಾರ್ಯ ಪುಟ ನೂರ ಹದಿನೇಳು ಮತ್ತು ಬಾಗಿಲು ಮುಚ್ಚಲ್ಪಟ್ಟಿತು ಆ್ಯಂಡ್ ದ ಡೋರ್ ವಾಸ್ ಶಟ್ ಮದಲಿಂಗನ ಪ್ರತ್ಯಕ್ಷತೆಯ ಘೋಷಣೆಯು ಆತನನ್ನು ಭೇಟಿಯಾಗಲು ಮುಂದೆ ಸಾಗುವುದು ಮತ್ತು ಆತನೊಂದಿಗೆ ವಿವಾಹ ಕಾರ್ಯಕ್ಕೆ ಪ್ರವೇಶಿಸುವುದು ಇವುಗಳು ಈಗಲೂ ಮುಂದುವರಿಯುತ್ತಿವೆ ಎಲ್ಲಾ ಬುದ್ಧಿವಂತ ಕನ್ಯೆಯರ ಹಣೆಯ ಮೇಲೆ ಅವರನ್ನು ಬಾಬೇಲಿನಿಂದ ಪ್ರತ್ಯೇಕಿಸುವ ಸುಗ್ಗಿಯ ಸತ್ಯದ ತಿಳುವಳಿಕೆ ಎಂಬ ಮುದ್ರೆ ಹಾಕಿ ಮದಲಿಂಗನೊಡನೆ ಸಿದ್ಧಪಡಿಸಿರುವ ಔತ ಕೂಟವನ್ನು ಪ್ರವೇಶಿಸುವಂತೆ ಮಾಡುವ ವರವಿಗೆ ಇನ್ನೂ ಮುಂದುವರಿಯುವವು ನಂತರ ಎಲ್ಲ ಕನ್ಯೆಯರನ್ನು ಈ ಪ್ರಸ್ತುತ ಸತ್ಯದಿಂದ ಪರೀಕ್ಷಿಸಿದ ನಂತರ ಅವಕಾಶದ ಬಾಗಿಲನ್ನು ಮುಚ್ಚಲಾಗುವುದು ಮತ್ತು ಬೇರೆ ಯಾರನ್ನು ಔತಣ ಪ್ರವೇಶಕ್ಕೆ ಬಿಡಲಾಗುವುದಿಲ್ಲ ಯಾರು ಮುಚ್ಚ ಕೂಡದಂತೆ ತೆರೆಯುವವನು ಯಾರೂ ತೆರೆಯದಂತೆ ಮುಚ್ಚುವವನೂ ಆಗಿದ್ದಾನೆ ಪ್ರಕಟಣೆ ಮೂರು ಏಳು ಎಂದು ಯಜಮಾನನು ಹೇಳುತ್ತಾನೆ ಬಾಗಿಲು ಮುಚ್ಚಿದ ನಂತರ ಬುದ್ಧಿಹೀನ ಕನ್ಯೆಯರು ಬಂದು ಬಾಗಿಲನ್ನು ತಟ್ಟಿ ಒಳಬರುವ ಅವಕಾಶವನ್ನು ಬಯಸಿದರೆ ಸ್ವಾಮಿ ಸ್ವಾಮಿ ನಮಗೆ ತೆರೆಯಿರಿ ಎಂದರೆ ಆತನು ಅವರಿಗೆ ನಿಮ್ಮನ್ನು ನಾನರಿಯನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಮತ್ತಾಯ ಇಪ್ಪತ್ತೈದು ಹನ್ನೆರಡು ಎಂದು ಹೇಳುತ್ತಾನೆ ಆತನ ಬಗ್ಗೆ ಮತ್ತು ಆತನ ಮಾತುಗಳ ಬಗ್ಗೆ ಈಗ ನಾಚಿಕೆ ಪಡುವವರು ಮತ್ತು ಆ ಕಾರಣ ಅವುಗಳ ಬಗ್ಗೆ ಉದಾಸೀನರಾಗಿರುವಂತಹವರು ಆತನು ಮಹಿಮೆ ಮತ್ತು ಶಕ್ತಿಯೊಡನೆ ತನ್ನೆಲ್ಲ ಪವಿತ್ರ ಮತ್ತು ನಿಷ್ಠಾವಂತ ಸಂದೇಶವಾಹಕರೊಡನೆ ಮತ್ತು ಆತನೊಂದಿಗೆ ಮಹಿಮೆ ಹೊಂದಿ ಉನ್ನತಿ ಪಡೆದಿರುವ ಬುದ್ಧಿವಂತ ಕನ್ಯೆಯರೊಡನೆ ಪುನಃ ಕಾಣಿಸಿಕೊಳ್ಳುವಾಗ ನಾಚಿಕೆ ಪಡುವರು ಮುಚ್ಚಿದ ಬಾಗಿಲಿಗೆ ಈ ಲೋಕದೊಡನೆ ಮಾಡುವುದೇನೂ ಇಲ್ಲವೆಂದು ತಿಳಿದುಕೊಳ್ಳಬೇಕು ಅದು ಮದುವೆಯ ಔತಣಕ್ಕೆ ಹೋಗುವ ಬಾಗಿಲಾಗಿದೆ ಅದು ಎಂದು ಪ್ರತಿಷ್ಠಿತರಿಗೆ ಕನ್ಯಾವರ್ಗಕ್ಕೆ ಹೊರತಾಗಿ ಯಾರಿಗೂ ತೆರೆಯಲ್ಪಡುವುದಿಲ್ಲ ಬೇರೆ ಯಾವ ವರ್ಗದವರಿಗೂ ಅದನ್ನು ಪ್ರವೇಶಿಸುವಂತೆ ಆಹ್ವಾನ ನೀಡುವುದಿಲ್ಲ ಸುಗ್ಗಿಯ ಸತ್ಯವು ಪರಿಶೀಲಿಸಲ್ಪಟ್ಟು ಎಲ್ಲ ಬೆಚ್ಚಗಿರುವವರನ್ನು ಪ್ರಾಮಾಣಿಕವಾಗಿ ಒಡಂಬಡಿಕೆಯನ್ನು ಕಾಪಾಡಿಕೊಳ್ಳುವವರಿಂದ ತಣ್ಣನೆಯ ಅಥವಾ ಉಗುರು ಬೆಚ್ಚಗಿನ ಸ್ಥಿತಿಯಿಂದ ಒಡಂಬಡಿಕೆಯನ್ನು ನೆರವೇರಿಸುವುದರಲ್ಲಿ ನಿರ್ಲಕ್ಷ್ಯ ತೋರುವವರಿಂದ ಪ್ರತ್ಯೇಕಿಸಿದ ನಂತರ ಅದನ್ನು ಮುಚ್ಚಲಾಗುವುದು ದೇವರಿಗೆ ಸ್ತೋತ್ರ ಇಲ್ಲಿ ಮುಚ್ಚಲ್ಪಡುವ ಬಾಗಿಲು ಕನಿಕರ ತೋರುವ ಬಾಗಿಲಲ್ಲ ಎಲ್ಲ ಕೃಪೆಯನ್ನು ತೋರುವ ಬಾಗಿಲು ಅಲ್ಲ ಬದಲಿಗೆ ಅದು ಕ್ರಿಸ್ತನೊಂದಿಗೆ ಮೊದಲ ಗಿತ್ತಿಯಾಗುವ ಜೊತೆ ಬಾಧ್ಯಸ್ಥಿಕೆಯನ್ನು ನೀಡುವ ಒಂದು ಮಹತ್ವದ ಕೃಪೆಗೆ ತೆರೆಯಲ್ಪಡುವ ಬಾಗಿಲಾಗಿದೆ ಆದರೆ ಅದು ಮೂರ್ಖ ಅಥವಾ ಬುದ್ಧಿಹೀನ ಕನ್ಯೆಯರಿಗೆ ಮುಚ್ಚಲ್ಪಡುವಾಗ ಅವರ ತಟ್ಟುವಿಕೆಗೆ ಎಂದಿಗೂ ತೆರೆಯಲ್ಪಡುವುದಿಲ್ಲ ಅವರು ಬಾಗಿಲ ಹೊರಗೆ ಸಂಕಟದ ದಿನದ ಯಾತನೆಗೆ ಒಳಗಾಗುತ್ತಾರೆ ಆಗ ಕಣ್ಣೀರು ಮತ್ತು ಕಟಕಟನೆ ಹಲ್ಲು ಕಡಿಯೋಣವೂ ಇರುವವು ಅಂದರೆ ಅವರು ಹೊರಗಡೆ ನಿಂತಿದ್ದರೂ ಕಠಿಣ ದಿವಸದ ಮಹಾಸಂಕಟಕ್ಕೆ ಈಡಾಗಿದ್ದರೂ ಅವರನ್ನು ಕರ್ತನ ಪ್ರೀತಿಯ ಕರುಣೆಯ ತೋಳುಗಳಲ್ಲಿ ಆತನ ಅನುಗ್ರಹ ಮತ್ತು ವಿಶೇಷ ಪಾಲನೆಯಲ್ಲಿ ಇರಿಸುತ್ತದೆ ಅವರು ಸಾಗಲಿರುವ ಮಹಾಯಾತನೆಗಳು ಅವರನ್ನು ಶುದ್ಧೀಕರಿಸುವಂತೆ ಆಗ ಪಶ್ಚಾತ್ತಾಪ ಪಡುವ ಕನ್ಯೆಯರ ಮನಸ್ಸನ್ನು ಭೇದಿಸುವಂತೆ ವಿನ್ಯಾಸಗೊಂಡಿರುತ್ತದೆ ಆ ಮೂಲಕ ಒಡೆಯನ ಉತ್ತಮ ಬಳಕೆಗೆ ಯೋಗ್ಯರಾಗಿರುತ್ತಾರೆ ಆದರೆ ಮೂಲದಲ್ಲಿ ಕರೆಯಲ್ಪಟ್ಟಿದ್ದ ಮಹಾಗೌರವಕ್ಕೆ ಮತ್ತು ಅವರು ಎಂದಿಗೂ ಅರ್ಹರಾಗುವುದಿಲ್ಲ ಬಾಬೇಲಿನ ಉತ್ಸಾಹದಲ್ಲಿ ಸ್ವಲ್ಪ ಮಟ್ಟಿಗೆ ಭಾಗವಹಿಸಿ ಆಕೆಗೆ ತಮ್ಮ ಪ್ರಭಾವದ ಸ್ವಲ್ಪ ಮಟ್ಟಿಗೆ ಪ್ರಾಮುಖ್ಯತೆ ಕೊಟ್ಟರೂ ಅದು ಎಷ್ಟೇ ಕಡಿಮೆಯಾಗಿದ್ದರೂ ದೇವರ ಲೆಕ್ಕದಲ್ಲಿ ಅವರು ಆಕೆಯ ಅಂದರೆ ಬಾಬೇಲಿನ ಪಾಪದಲ್ಲಿ ಪಾಲುದಾರರೆಂದು ಕಂಡುಬಂದು ಆಕೆಯ ಮೇಲೆ ಬರುವ ಉಪದ್ರವಗಳಿಂದ ತಪ್ಪಿಸಿಕೊಳ್ಳಲು ಅರ್ಹರಾಗುವುದಿಲ್ಲ ಈ ಉಪದ್ರವಗಳು ಬಾಬೇಲಿನ ನಾಶನಕ್ಕೆ ಮಾತ್ರವೇ ಅಗತ್ಯವಾಗುವುದು ಮಾತ್ರವಲ್ಲ ಆದರೆ ಇದುವರೆಗೆ ಆಕೆಯಲ್ಲಿರುವ ಮಾಗದ ಅಂದರೆ ಪಕ್ವ ಭಾಗದ ಗೋಧಿಯನ್ನು ಶುದ್ಧೀಕರಿಸಿ ಪ್ರತ್ಯೇಕಿಸಲು ಅಗತ್ಯವಾಗಿದೆ ಮೂರ್ಖ ಕನ್ಯೆಯರು ಸಾಕಷ್ಟು ಮಟ್ಟಿಗೆ ಮಹತ್ತರವಾಗಿದ್ದು ಬಾಬೇಲಿನ ದ್ರಾಕ್ಷಾರಸದೊಂದಿಗೆ ಸೋತು ಹೋಗಿದ್ದಾರೆ ಕತ್ತನೊಂದಿಗೆ ವಿವಾಹಕ್ಕೆ ಒಳಹೋಗುವುದನ್ನು ಯಹೂದ್ಯ ಮಧುವಣ ಗಿತ್ತಿಯ ಆಕೆಯ ಗಂಡನ ಮನೆಗೆ ಹೋಗುವಾಗ ಪಹರೆ ಮಾಡುವ ಸಂಗೀತ ಮತ್ತು ಬೆಳಗುವ ದೀಪಗಳುಳ್ಳ ಸಂತೋಷದ ಎಲ್ಲಾ ನಿರೂಪಣೆಗಳುಳ್ಳ ಸುಂದರವಾದ ಮೆರವಣಿಗೆಯಲ್ಲಿ ದುಷ್ಟಾಂತಗೊಳಿಸಲಾಗಿದೆ ಎಂಬುವಂತದ್ದೆ